ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ತುಳಸಿದಾಸ್ ನೀವು ನೋಡ್ತಾ ಇದ್ದೀರ ಟೆಕ್ ಇನ್ ಸೆಜಿನ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ನೀವು ಏಂಜಲ್ ಒನ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಅಂತಂದರೆ ಯಾವ ರೀತಿ ಸ್ಟಾಕ್ಗಳನ್ನು ಬೈ ಮತ್ತು ಸೆಲ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಸೊ ಓಕೆ ಫ್ರೆಂಡ್ಸ್ ನಾನು ಈ ಒಂದು ಏಂಜಲ್ ಒನ್ನಲ್ಲಿ ಯಾವ ರೀತಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದೆ ಸೊ ಆ ಒಂದು ವೀಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ನೀವು ಹೋಗಿಬಿಟ್ಟು ಆ ಒಂದು ವೀಡಿಯೋನ ನೋಡಿಬಿಟ್ಟು ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಬೋದು ಸೊ ಮತ್ತು ಯಾವ ರೀತಿ ಅಮೌಂಟ್ ಕೂಡ ಆ್ಯಡ್ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದೆ ಸೊ ಆ್ಯಡ್ ಫಂಡ್ಸ್ನ ಯಾವ ರೀತಿ ಮಾಡೋದು ಅಂತ ಆ ಒಂದು ವೀಡಿಯೋದ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ಹೋಗ್ಬಿಟ್ಟು ನೋಡಿಬಿಟ್ಟು ಆ್ಯಡನ್ನು ಮಾಡಿಕೊಡ್ಬೋದು ಫಂಡ್ಸನ್ನು ಸೊ ಬನ್ನಿ ಇವಾಗ ನಾನು ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತೇನೆ ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾವು ಏಂಜಲ್ ಒನ್ನನ್ನು ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು ಸೊ ಇಲ್ಲಿ ನೋಡ್ಬೋದು ನಮಗೆ ಮೇಲ್ಗಡೆ ಸ್ಟಾಕ್ ಎಫ್ ಎನ್ ಮ್ಯೂಚುವಲ್ ಫಂಡ್ಸ್ ಅಂತ ಇದೆ ಸ್ಟಾಕ್ ಅಂತಂದರೆ ನಾವು ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡೋದು ಎಫ್ ಎನ್ ಅಂತಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗ್ ಅಂತ ಕರಿತೀವಿ ಸೊ ಅದು ಟ್ರೇಡಿಂಗ್ ಮಾಡಲಿಕ್ಕೆ ಮಾತ್ರ ಇರುತ್ತೆ ಈ ಒಂದು ಸೆಕ್ಷನ್ ಮತ್ತು ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತ ಇರುತ್ತೆ ಮ್ಯೂಚುವಲ್ ಫಂಡ್ಸ್ ಅಂತ ಇಲ್ಲಿ ನೋಡ್ಬೋದು ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ನೇ ಮಾಡೋದು ಸೊ ಸ್ಟಾಕ್ ಸ್ಟಾಕ್ನಲ್ಲಿ ಯಾವ ರೀತಿ ಬೈ ಸೆಲ್ ಮಾಡೋದನ್ನ ತಿಳ್ಸ್ಕೊಡ್ತೇನೆ ಸೊ ಇಲ್ಲಿ ನೋಡ್ಬೋದು ಇವಾಗ ಕೆಳಗಡೆ ಬಂದರೆ ನಮಗೆ ಇಲ್ಲಿ ಇಂಡೆಕ್ಸ್ಗಳು ತೋರಿಸ್ತಾ ಇರುತ್ತೆ ಸೊ ನಾನು ಇಂಡೆಕ್ಸ್ ಅಂತಂದರೆ ಏನಂತ ಆಲ್ರೆಡಿ ಹೇಳಿದ್ದೆ ಸೊ ಒಂದು ವಿಡಿಯೋದ ಲಿಂಕ್ ನಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಆವರೇಜ್ ಫೈಂಡ್ಸ್ ಆಗಿರುತ್ತೆ ಸೊ ನಿಫ್ಟಿ ಅಂತಂದರೆ ಇಲ್ಲಿ ನೋಡೋದು ಬ್ಯಾಂಕ್ ನಿಫ್ಟಿ ಇದೆ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೆಳಗಡೆ ಬರುವಂಥ ಒಂದು ಸ್ಟಾಕ್ಗಳೆಲ್ಲ ಇರುತ್ತೆ ಪಾಪ್ಯುಲರ್ ಸ್ಟಾಕ್ಗಳು ಅಂತಂದರೆ ಬ್ಯಾಂಕಿಗೆ ಸಂಬಂಧಪಡುವಂಥ ಸ್ಟಾಕ್ಗಳಿರುತ್ತೆ ಸೊ ಅದರ ಎಲ್ಲ ಸೇರಿ ಅವರೇಜ್ ಪಾಯಿಂಟ್ಸ್ ಪಾಯಿಂಟ್ಸನ್ನು ನಾವು ಇಂಡೆಕ್ಸ್ ಅಂತ ತಗಿರ್ತೀವಿ ಸೊ ಹಾಗೆ ನೋಡ್ಬೋದು ನಮಗೆ ನಿಫ್ಟಿ ಕೂಡ ಅಲ್ಲೂ ಕೂಡ ಇದೆ ಸೊ ಹಾಗೆ ನೋಡ್ಬೋದು ಇವಾಗ ಇಲ್ಲಿ ಎಫ್ ಐ ಐ ಡಿ ಐ ಐ ಗ್ಲೋಬಲ್ ಸೆಕ್ಟರ್ಸ್ ಇದೆ ಸೊ ಎಫ್ ಐ ಐ ಅಂತಂದರೆ ಇಲ್ಲಿ ನೋಡ್ಬೋದು ಸೊ ಎಫ್ ಐ ಐ ಅಂತಂದರೆ ಫಾರಿನ್ ಇನ್ವೆಸ್ಟರ್ ಅಂದರೆ ಡಿಐ ಐ ಅಂತಂದರೆ ಡೊಮೆಸ್ಟಿಕ್ ಇನ್ವೆಸ್ಟರ್ ಸೊ ಅಲ್ಲಿ ನೋಡ್ಬೋದು ಯಾವ ರೀತಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ನಮಗೆ ಇಲ್ಲಿ ಇದೆ ಸೊ ಹಾಗೆ ಕೆಳಗಡೆ ಬಂದರೆ ನೋಡ್ಬೋದು ಇವಾಗ ಮೋಸ್ಟ್ ಬಾಟ್ ಅಂತ ಇದೆ ಅಂತಂದರೆ ಇಲ್ಲಿ ನೋಡ್ಬೋದು ಇವಾಗ ಎಂಜಲ್ ಒನ್ ನಲ್ಲಿ ಲಾಸ್ಟ್ ತರ್ಟಿ ಡೇಸ್ ಒಳಗಡೆ ಜಾಸ್ತಿ ಯಾವ ಸ್ಟಾಕ್ಗಳನ್ನು ಬೈ ಮಾಡಿದ್ದಾರೆ ಅಂತ ನಮಗಿಲ್ಲಿ ತೋರಿಸಿದೆ ನೋಡ್ಬೋದು ಐಡಿಯಾನ ಜಾಸ್ತಿ ಬೈ ಮಾಡಿದ್ದಾರೆ ಹಾಗೆ ಆರ್ ಎಫ್ ಸಿ ಬೆಲ್ ಎಸ್ ಬ್ಯಾಂಕನ್ನು ಜಾಸ್ತಿಯಾಗಿ ಬೈ ಮಾಡಿದ್ದಾರೆ ಈ ಒಂದು ಆ್ಯಪ್ನಲ್ಲಿ ಫ್ರೆಂಡ್ಸ್ ಅಲ್ಲಿ ನೋಡ್ಬೋದು ಐ ಪಿ ಓ ಇದೆ ಇ ಟಿ ಎಫ್ ಇದೆ ಸ್ಟಾಕ್ ಎಸ್ ಆಫ್ ಇದೆ ಪೇ ಲೆಟ್ರ್ ಇದೆ ಅಲ್ಲಿ ಬಂದರೆ ನೋಡ್ಬೋದು ನಾವು ಇನ್ವೆಸ್ಟ್ಮೆಂಟನ್ನು ಮಾಡಿರುವಂಥ ಒಂದು ಹೋಲ್ಡಿಂಗನ್ನು ತೋರಿಸುತ್ತೆ ಅಂದರೆ ಪೋರ್ಟ್ಫೋಲಿಯೋನ ತೋರಿಸುತ್ತೆ ಸೊ ಇಲ್ಲಿ ನೋಡ್ಬೋದು ಇವಾಗ ನಾನು ಇಲ್ಲಿ ನಿಮಗೆ ಇವಾಗ ಯಾವ ರೀತಿ ಬೈ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಸ್ಟಾಕ್ಗಳನ್ನು ನೀವು ಇಲ್ಲಿ ಬಂದುಬಿಟ್ಟು ಸರ್ಚ್ ಕೂಡ ಮಾಡ್ಬೋದು ಸೊ ನಾನು ಇಲ್ಲಿ ಇವಾಗ ಸರ್ಚ್ ಮಾಡ್ತೇನೆ ಎಸ್ ಬ್ಯಾಂಕ್ ಅಂತ ಸೊ ಎಸ್ ಬ್ಯಾಂಕ್ ಇಲ್ಲಿ ಬಂದಿದ್ದು ನೋಡ್ಬೋದು ಸೊ ಇಲ್ಲಿ ಎರಡು ಥರ ಬರುತ್ತೆ ಒಂದು ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಸೊ ಎನ್ ಎಸ್ ಸಿ ಅಂತಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಿ ಎಸ್ ಸಿ ಅಂತಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಂದರೆ ನಾವು ಸ್ಟಾಕನ್ನು ಬೈ ಮಾಡ್ತೀರ ನಮಗೆ ಎರಡು ಎಕ್ಸ್ಚೇಂಜ್ ಇರುತ್ತೆ ಸೊ ನೀವು ಯಾವುದಾದ್ರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ನಾನು ಎನ್ ಸಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಸೊ ಸೆಲೆಕ್ಟ್ ಮಾಡಿಕೊಡ ನಂತರ ನಾವು ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಈ ರೀತಿ ನಮಗೆ ಫುಲ್ ಪೇಜ್ ಓಪನ್ ಆಗುತ್ತೆ ಇವಾಗ ಫ್ರೆಂಡ್ಸ್ ಆಲ್ರೆಡಿ ನಾನು ಎಸ್ ಬ್ಯಾಂಕ್ನ ಒಂದು ಸ್ಟಾಕನ್ನು ಬೈ ಮಾಡಿಟ್ಟಿದ್ದೆ ಸೊ ಇವಾಗ ನಾನು ಮತ್ತೆ ಬೈ ಮಾಡಿ ತೋರಿಸ್ತೇನೆ ನಿಮಗೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಇಲ್ಲಿ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು ಸೊ ನಮಗೆ ಇಲ್ಲಿ ಸ್ಟಾಕ್ ಡೀಟೇಲ್ಸ್ ಕ್ಲಿಕ್ ಮಾಡಿದ್ರೆ ಸ್ಟಾಕ್ ಡೀಟೇಲ್ಸ್ ಬರುತ್ತೆ ಸೊ ಈ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಮಗಿಲ್ಲಿ ಇಲ್ಲಿ ನೋಡ್ಬೋದು ಓಪನ್ ಹೈ ಲೋ ಪ್ರೈ ಪ್ರೀವಿಯಸ್ ಕ್ಲೋತ್ ಅಂತ ಇದೆ ಅಂತಂದರೆ ಓಪನ್ ಅಂತಂದರೆ ಇವಾಗ ಓಪನ್ ಆಗಿಬಿಟ್ಟು ಎಷ್ಟರಲ್ಲಿ ಆ ಒಂದು ಸ್ಟಾಕ್ನ ಪ್ರೈಸ್ ಓಪನ್ ಆಗಿದೆ ಅಂತ ತೋರಿಸುತ್ತೆ ಸೊ ಹೈ ಅಂತಂದರೆ ನೋಡ್ಬೋದು ಇಲ್ಲಿ ನಮಗೆ ಈ ಒಂದು ಸ್ಟಾಕ್ ಇವತ್ತು ಎಷ್ಟರಲ್ಲಿ ಹೈ ಮಾಡಿದೆ ಅಂತ ತೋರಿಸುತ್ತೆ ಹಾಗೆ ಲೋ ಎಷ್ಟರಲ್ಲಿ ಲೋ ಮಾಡಿದೆ ಅಂತ ತಿಳಿಸ್ ತಿಳಿಸುತ್ತೆ ಅಂದರೆ ಪ್ರೀವಿಯಸ್ ಕ್ಲೋಸ್ ಅಂತಂದರೆ ಈ ಒಂದು ಸ್ಟಾಕ್ ಇಂದಿನ ದಿನಕ್ಕೆ ಎಷ್ಟರಲ್ಲಿ ಕ್ಲೋಸ್ ಮಾಡಿತ್ತು ಅಂತ ನಮಗಿಲ್ಲಿ ತೋರಿಸ್ತದೆ ಸೊ ಹಾಗೆ ಇಲ್ಲಿ ವ್ಯಾಲ್ಯೂಮ್ಗೆ ಬಂದರೆ ಇಲ್ಲಿ ನೋಡ್ಬೋದು ವ್ಯಾಲ್ಯೂಮ್ಗೆ ಬಂದರೆ ನೋಡ್ಬೋದು ಇವಾಗ ಎಷ್ಟು ಟ್ರೇಡ್ ಆಗಿದೆ ಆ ಒಂದು ವ್ಯಾಲ್ಯೂಮ್ ನಮಗೆ ನಮಗಿಲ್ಲಿ ತೋರಿಸ್ತದೆ ಸೊ ಸ್ಟಾಕ್ ಡೀಟೇಲ್ಸ್ಗೆ ಬನ್ನಿ ಫ್ರೆಂಡ್ಸ್ ಇಲ್ಲ ಇಲ್ಲಿ ನೋಡ್ಬೋದು ಇವಾಗ ನಿಮಗೆ ಮಾರ್ಕೆಟ್ ಡೆಪ್ತ್ ಕೂಡ ಇದೆ ಸೊ ಮಾರ್ಕೆಟ್ ಡೆಪ್ತ್ ಅಂತಂದರೆ ನಾನು ನಿಮಗೆ ಸಿಂಪಲ್ಲಾಗಿ ತಿಳಿಸ್ಬಿಡ್ತೇನೆ ಸೊ ನೋಡ್ಬೋದು ನೀವೇನಾದರೂ ಒಂದು ಸ್ಟಾಕನ್ನು ಬೈ ಮಾಡಬೇಕಂತಂದರೆ ಅಲ್ಲಿ ನಿಮಗೆ ಸೆಲ್ಲರ್ಸ್ ಕೂಡ ಬೇಕಾಗಿರುತ್ತಾರೆ ಅಂದರೆ ನಾವು ಏನಾದರೂ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಂತಂದರೆ ನಮಗೆ ಅಲ್ಲಿ ಇಬ್ಬರು ಬೇಕೇ ಆಗುತ್ತಾರೆ ಒಬ್ಬರು ಬೈಯರ್ಸ್ ಮತ್ತು ಇನ್ನೊಬ್ಬರು ಸೆಲರ್ಸ್ ಬೇಕೇ ಆಗಿರ್ತಾರೆ ಸೊ ಇಬ್ಬರು ಇಲ್ಲ ಅಂತಂದ್ರೆ ನಮಗೆ ಯಾವುದೇ ಥರ ಒಂದು ಟ್ರಾನ್ಸಾಕ್ಷನ್ ಆಗೋಲ್ಲ ಸೊ ನೀವು ಇವಾಗ ಬೈ ಮಾಡ್ತೀರಂತ ಅಂತಂದರೆ ಇವಾಗ ನಿಮಗೆ ಸೆಲ್ ಮಾಡೋರು ಕೂಡ ಇರಬೇಕಾಗುತ್ತಲ್ವ ಅಂತಂದರೆ ಇವಾಗ ನೀವು ಮಾರ್ಕೆಟ್ ಆರ್ಡ್ರಲ್ಲಿ ಬೈ ಮಾಡ್ತೀರ ಅಂತಂದರೆ ನಿಮಗೆ ಲಿಮಿಟ್ ಆರ್ಡ್ರಲ್ಲಿ ಸೆಲ್ ಮಾಡೋರು ಕೂಡ ಇರಬೇಕಾಗುತ್ತೆ ಹಾಗೆ ನೀವು ಮಾರ್ಕೆಟ್ ಆರ್ಡ್ರಲ್ಲಿ ಸೆಲ್ ಮಾಡ್ತೀರ ಅಂತಂದರೆ ನಿಮಗೆ ಅದನ್ನು ಬೈ ಮಾಡ್ಕೊಳ್ಳೋರು ಇರಬೇಕಾಗುತ್ತೆ ಲಿಮಿಟ್ ಆರ್ಡ್ರಲ್ಲಿ ಸೊ ಈ ರೀತಿಯಾಗಿ ಇಲ್ಲಿ ನೋಡ್ಬೋದು ಇವಾಗ ಸೆಲ್ ಪ್ರೈಸ್ ಅಂತ ಇದೆ ಬೈ ಪ್ರೈಸ್ ಅಂತ ಇದೆ ಇಲ್ಲಿ ಕ್ವಾಂಟಿಟಿ ಇದೆ ಸೊ ಎಷ್ಟು ಕ್ವಾಂಟಿಟಿಯನ್ನು ಬೈ ಮಾಡಲಿಕ್ಕೆ ರೆಡಿಯಾಗಿದೆ ಅಂತ ಇಲ್ಲಿ ತೋರಿಸಿದೆ ಸೊ ಇವಾಗ ನಾನೇ ಏನಾದರೂ ಮಾರ್ಕೆಟ್ ಆರ್ಡ್ರಲ್ಲಿ ಬೈ ಮಾಡ್ ಮಾಡ್ತೀನಿ ಮಾಡ್ತೇನೆ ಅಂತಂದರೆ ನನಗಿಲ್ಲಿ ಸೆಲ್ ಮಾಡೋರು ಇವರಾಗಿರುತ್ತಾರೆ ನೋಡ್ಬೋದು ಇಪ್ಪತ್ನಾಲ್ಕು ಪಾಯಿಂಟ್ ಒಂದೆರಡು ಸೊ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಕ್ವಾಂಟಿಟಿಯನ್ನು ಸೆಲ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಸೊ ಇವಾಗ ನಾನು ಬೈ ಮಾಡ್ತೇನೆ ಅಂದರೆ ನನಗೆ ಇಲ್ಲಿ ಸೆಲ್ ಮಾಡಲಿಕ್ಕೆ ರೆಡಿಯಾಗಿದ್ದರೆ ಇಲ್ಲಿ ನೋಡ್ಬೋದು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಮೂರರಲ್ಲಿ ಸೊ ಇದು ನನಗೆ ಬೈ ಆಗುತ್ತೆ ಸೊ ಇವರು ನನಗೆ ಸೆಲ್ ಮಾಡ್ತಾರೆ ಸೊ ಹಾಗೆ ನಾನೇನಾದರೂ ಸೆಲ್ ಮಾಡ್ತೇನೆ ಅಂತ ಇಲ್ಲಿ ನೋಡ್ಬೋದು ಇವಾಗ ಇಲ್ಲಿ ಬೈ ಮಾಡ್ಕೊಳ್ಳೋರು ಕೂಡ ಇದ್ದಾರೆ ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂದೆರಡರಲ್ಲಿ ನೋಡ್ಬೋದು ಎಂಟು ಸಾವಿರದ ಆರುನೂರ ಐದುನೂರ ತೊಂಬತ್ತೆಂಟು ಕ್ವಾಂಟಿಟಿನ ಬೈ ಮಾಡ್ಕೊಳ್ಲಿಕ್ಕೆ ರೆಡಿ ಇದ್ದಾರೆ ಸೊ ಎಂಬತ್ತಾರು ಸಾವಿರದ ಐದುನೂರ ತೊಂಬತ್ತೆಂಟು ಕ್ವಾಂಟಿಟಿನ ಅಂತಂದ್ರೆ ನೀವು ಎಷ್ಟು ಕ್ವಾಂಟಿಟಿ ಬೇಕಾದರೂ ಬೈ ಮಾಡ್ಕೊಳ್ಬೋದು ಸೊ ನೋಡ್ಬೋದು ಇವಾಗ ನಮಗಿಲ್ಲಿ ಚಾರ್ಟ್ಸ್ ಇದೆ ಚಾರ್ಟ್ಸ್ಗೆ ಬಂದುಬಿಟ್ರೆ ನೀವು ನೋಡ್ಬೋದು ಚಾರ್ಟ್ಸ್ ಅನಾಲಿಸ್ ಕೂಡ ಮಾಡ್ಬೋದು ಸೊ ಹಾಗೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಬೈ ಮಾಡಿ ತೋರಿಸ್ತೇನೆ ಸೊ ಇವಾಗ ನಾನಿಲ್ಲಿ ಬೈ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಮಗಿಲ್ಲಿ ಆಲ್ರೆಡಿ ಹೇಳಿದೆ ನಮಗಿಲ್ಲಿ ಎರಡು ಸ್ಟಾಕ್ ಎಕ್ಸ್ಚೇಂಜ್ ತೋರಿಸ್ತೇನೆ ನೀವು ಯಾವುದಾದ್ರೂ ಕೂಡ ಬೈ ಮಾಡ್ಕೊಳ್ಬೋದು ಸೊ ಹಾಗೆ ನೋಡ್ಬೋದು ಕೆಳಗಡೆ ಡೆಲಿವರಿ ಇದೆ ಇಂಟ್ರಡೆ ಇದೆ ಫೇ ಲೆಟರ್ ಇದೆ ಸೊ ಡೆಲಿವರಿ ಅಂತಂದರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇವಾಗ ನಾವು ಈ ಒಂದು ಸ್ಟಾಕನ್ನು ಬೈ ಮಾಡಿಬಿಟ್ಟು ಅದನ್ನು ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು ಎಷ್ಟು ದಿನ ಬೇಕಾದರೂ ಹೋಲ್ಡ್ ಮಾಡಿ ಇಟ್ಕೊಳ್ಬೋದು ಸೊ ಎಂಟ್ರಾಯ್ ಡೇ ಫ್ರೆಂಡ್ಸ್ ಇವಾಗ ಸೇಮ್ ಡೇಗೆ ಬೈ ಮಾಡಿ ಸೇಮ್ ಡೇಗೆ ಸೆಲ್ ಮಾಡೋದು ಅಥವಾ ಸೇಮ್ ಡೇಗೆ ಸೆಲ್ ಮಾಡಿಬಿಟ್ಟು ಸೇಮ್ ಡೇಗೆ ಬೈ ಮಾಡ್ಕೊಳ್ಳೋದಕ್ಕೆ ಎಂಟ್ರಾಯ್ ಡೇ ಅಂತ ಕರಿತೀವಿ ಅಂದರೆ ಸ್ಟಾಕ್ ಟ್ರೇಡಿಂಗ್ ಅಂತ ಕೂಡ ಕರಿತೀವಿ ಇಂಟ್ರಾಯ್ ಡೇ ಟ್ರೇಡಿಂಗ್ ಅಂತಲೂ ಕೂಡ ಕರಿತೀವಿ ಸೊ ಇವಾಗ ನಾನು ಇಲ್ಲಿ ಡೆಲಿವರಿಯಲ್ಲಿ ನಿಮಗೆ ಒಂದು ಬೈ ಮಾಡಿ ತೋರಿಸ್ತೀನಿ ನೋಡ್ಬೋದು ಸೊ ನನ್ನ ಹತ್ರ ಐವತ್ತೆರಡು ರೂಪಾಯಿ ಕ್ಯಾಶ್ ಇದೆ ವ್ಯಾಲೆಟಲ್ಲಿ ಸೊ ಇವಾಗ ನಾನು ಒಂದು ಸ್ಟಾಕನ್ನು ಬೈ ಮಾಡಿ ತೋರಿಸ್ತೀನಿ ನೋಡ್ಬೋದು ಸೊ ಒಂದು ಸ್ಟಾಕನ್ನು ಬೈ ಮಾಡಿದ ತಕ್ಷಣ ನೋಡ್ಬೋದು ನಮಗೆ ಇಲ್ಲಿ ಇವಾಗ ಒಂದು ಎರಡು ಆಪ್ಷನ್ ತೋರಿಸುತ್ತೆ ಒಂದು ಲಿಮಿಟ್ ಆರ್ಡರ್ ಇನ್ನೊಂದು ಮಾರ್ಕೆಟ್ ಆರ್ಡರ್ ಸೊ ಲಿಮಿಟ್ ಆರ್ಡರ್ ಅಂತಂದ್ರೆ ಫ್ರೆಂಡ್ಸ್ ಇವಾಗ ನೋಡ್ಬೋದು ಇವಾಗ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕರಲ್ಲಿ ಮಾರ್ಕೆಟ್ ಪ್ರೈಸ್ ಓಡ್ತಿದೆ ಸೊ ನಾನಿಲ್ಲಿ ಏನು ಮಾಡ್ತೇನೆ ಇಪ್ಪತ್ತಂತ ಬರ್ಕೊಳ್ತೇನೆ ಅಂತಂದರೆ ನನಗೆ ಈ ಒಂದು ಸ್ಟಾಕ್ ಇಪ್ಪತ್ತರಲ್ಲಿ ಬೇಕು ಸೊ ಯಾವಾಗ ಮಾರ್ಕೆಟ್ ಪ್ರೈಸ್ ಇಪ್ಪತ್ತಿಗೆ ಬರುತ್ತೆ ಆವಾಗ ನನ್ನ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗುವಂಥದ್ದು ಅಲ್ಲಿವರೆಗೂ ಆರ್ಡರ್ ಎಕ್ಸಿ ಎಕ್ಸಿಕ್ಯೂಟ್ ಆಗಲ್ಲ ಸೊ ಇವಾಗ ನಾನು ಆರ್ಡರ್ ಪ್ಲೇಸ್ ಕೂಡ ಮಾಡ್ಬೋದು ಸೊ ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣ ಇದು ಇದೊಂದು ಪೆಂಡಿಂಗಲ್ಲಿ ಹೋಗುತ್ತೆ ಆರ್ಡರ್ ಸೊ ಆ ಒಂದು ಆರ್ಡ್ರ್ ಕೂಡ ಎಕ್ಸಿಕ್ಯೂಟ್ ಆಗಿಲ್ಲ ಅಲ್ಲಿವರೆಗೂ ನಾವು ಕ್ಯಾನ್ಸಲ್ ಕೂಡ ಮಾಡ್ಬೋದು ಸೊ ಇವಾಗ ಇದು ಇಪ್ಪತ್ತು ಮಾರ್ಕೆಟ್ ಪ್ರೈಸ್ ಇಪ್ಪತ್ತಿಗೆ ಬರೋ ಥರ ಕಾಣಿಸ್ತಿಲ್ಲ ಸೊ ನಾನು ಮಾರ್ಕೆಟ್ ಆರ್ಡ್ರಲ್ಲಿ ಇದನ್ನು ಬೈ ಮಾಡ್ತೇನೆ ಸೊ ಇಲ್ಲಿ ಪ್ಲೇಸ್ ಬೈ ಆರ್ಡರ್ ಅಂತಿದೆ ನೀವು ಬೈ ಮಾಡ್ಬೋದು ಸೊ ಇವಾಗ ನಾನು ಇಲ್ಲಿ ಬೈ ಮಾಡ್ತೇನೆ ನೋಡ್ಬೋದು ಮತ್ತು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಡ್ತೇನೆ ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ಇಲ್ಲಿ ಬೈ ಆಗಿದೆ ನೋಡ್ಬೋದು ಒಂದು ಸ್ಟಾಕ್ ಒಂದು ಸೇರ್ ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ಫೋರ್ಟ್ ಪೋಲಿಯೋ ಅಲ್ಲಿ ಬಂದಿದೆ ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ಇಲ್ಲಿ ಬೈ ಆಗಿದೆ ಎಸ್ ಎಸ್ ಬ್ಯಾಂಕ್ ಬೈ ಆಗಿದೆ ಇಲ್ಲಿ ನೋಡ್ಬೋದು ಒಂದು ಸೇರ್ ಇವತ್ತಿಗೆ ನಾವು ಬೈ ಮಾಡಿದ್ದು ಸೊ ಹಾಗೆ ನೋಡ್ಬೋದು ಇವಾಗ ಫೋರ್ಟ್ ಫೋಲಿಯೋಗೆ ಬಂದ ನನ್ನ ಒಂದು ಟೋಟಲ್ ಸೇರ್ಸ್ ನೋಡ್ಬೋದು ಸೊ ನಾನು ಮೂರು ಸೇರನ್ನು ಬೈ ಮಾಡಿದೆ ಸೊ ಎರಡು ಸೇರ್ ಆಲ್ರೆಡಿ ಬೈ ಮಾಡಿದೆ ಸೊ ಇವತ್ತು ಒಂದು ಬೈ ಮಾಡಿದೆ ಇವಾಗ ಮೂರು ಸೇರ್ ಆಗಿದೆ ಸೊ ಇವಾಗ ಫ್ರೆಂಡ್ಸ್ ನಾನು ನಿಮಗೆ ಯಾವ ರೀತಿ ಇದನ್ನು ಸೆಲ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಸೊ ಇವಾಗ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಪೋರ್ಟ್ಫೋಲಿಯೋಗೆ ಬನ್ನಿ ಸೊ ಪೋರ್ಟ್ಫೋಲಿಯೋಗೆ ಬಂದುಬಿಟ್ಟು ಇಕ್ವಿಟಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಕ್ಲಿಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಯಾವ ಸೇರನ್ನು ನೀವು ಸೆಲ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಸೊ ಒಂದು ಸೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನು ಎಸ್ ಬ್ಯಾಂಕನ್ನು ಸೆಲ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಆದರೆ ನಾನು ಎಸ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಸೊ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೋಡ್ಬೋದು ಇವಾಗ ನನ್ನ ಹತ್ರ ಮೂರು ಕ್ವಾಂಟಿಟಿ ಇದೆ ಸೊ ನಾನು ಒಂದು ಕ್ವಾಂಟಿಟಿಯನ್ನು ಸೆಲ್ ಮಾಡ್ತೇನೆ ಸೊ ಸೆಲ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಡ್ತೇನೆ ಸೊ ಇವಾಗ ನೋಡ್ಬೋದು ಮತ್ತೆ ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜನ್ನು ನಾವು ಸೆಲೆಕ್ಟ್ ಮಾಡ್ಕೊಡ್ಬೋದು ಸೊ ನಾನು ಎನ್ ಎಸ್ ಸೆಲೆ ನಾನು ಈಗ ಸೆಲ್ ಮಾಡ್ತೇನೆ ಸೊ ಈಗ ನಾನು ಒಂದು ಕ್ವಾಂಟಿಟಿನ ಸೆಲೆಕ್ಟ್ ಮಾಡ್ಕೊಳ್ತೇನೆ ಸೊ ನನ್ನ ಹತ್ರ ಮೂರು ಕ್ವಾಂಟಿಟಿ ಇದೆ ಸೊ ನೀವು ಬೇಕಾದರೆ ನಿಮಗೆ ಮೂರು ಕ್ವಾಂಟಿಟಿ ಒಳಗಡೆ ನೀವು ಎಷ್ಟು ಬೇಕಾದರೂ ಸೆಲ್ ಮಾಡ್ಬೋದು ಸೊ ನಾನೀಗ ಒಂದು ಕ್ವಾಂಟಿಟಿಯನ್ನು ಸೆಲ್ ಮಾಡ್ತೇನೆ ಪ್ಲೇಸ್ ಸೆಲ್ ಆರ್ಡರ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ತೇನೆ ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಡ್ತೇನೆ ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ ಸೊ ಸೆಲ್ ಆಗಿದೆ ಆರ್ಡರ್ಗಳು ನೋಡ್ಬೋದು ಸೊ ನನ್ನ ಹತ್ರ ಇವಾಗ ಉಳ್ಕೊಂಡಿರೋ ಸೇರ್ ನೋಡ್ಬೋದು ಎರಡು ಸೇರ್ ಉಳ್ಕೊಂಡಿದೆ ಸೊ ಇವಾಗ ಫ್ರೆಂಡ್ಸ್ ಇದು ಯಾವಾಗ ಈ ಒಂದು ಅಮೌಂಟ್ ವ್ಯಾಲೆಟ್ಗೆ ಅಂದರೆ ಒಂದು ದಿನ ಆಗಬೇಕಾಗುತ್ತೆ ಸೊ ನಂತರದು ವ್ಯಾಲೆಟ್ಗೆ ಬರುತ್ತೆ ಸೊ ಇಲ್ಲಿವರೆಗೂ ಬರಲ್ಲ ಸೊ ನಾವು ಒಂದು ದಿನ ವೆಯ್ಟ್ ಮಾಡಬೇಕಾಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಆ ಒಂದು ಅಮೌಂಟ್ ವ್ಯಾಲೆಟ್ಗೆ ಬರುತ್ತೆ ನಂತರ ನೀವು ಈ ಡ್ರಾವನ್ನು ಕೂಡ ಮಾಡ್ಕೊಳ್ಬೋದು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇವತ್ತು ವಿಡಿಯೋ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಜೈ ಹಿಂದ್